ಏನಿದು ದೊಡ್ಡಮ್ಮ ಹಾಕೋತಾರಲ್ಲ ಆತರ ಸಾರಿ ತಗೊಂಡಿದ್ಯಾ? ಅವ್ರಿಗೆ ತಗೊಂಡಿರೋದು ಈ ಸೀರೆ. ಓ, ದೊಡ್ಡಮ್ಮಂಗ್ ತಗೊಂಡಿದ್ಯಾ? ಅಮ್ಮಂಗೆ ನೋಡಿ, ಇದು ಸುಮತಿ ಅಮ್ಮಂಗ್ ತಗೊಂಡಿದ್ ಸೀರೆ. ನಾನು ಅವ್ರು ಯಾವಾಗ್ಲೂ ಚೆನ್ನಾಗಿರೋ ಸೀರೆಗಳು ಉಡ್ತಾರೆ, ಅವ್ರ ಸೆಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಈ ಬಣ್ಣನೂ ಅಷ್ಟೇ, ಅವ್ರಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ, ನಂಗೆ ಗೊತ್ತು. ಮತ್ತೆ ಇದು ಇದು ಪಿಂಕಿಗೆ ಚೆನ್ನಾಗಿದೆ ಅಲ್ವಾ? ನಿನಗೆ? ನನಗೆ ಇಂಥ ಕಾಸ್ಟ್ಲಿ ಸೀರೆಗಳೆಲ್ಲ ಬೇಡ, ಸುಮಾರಾಗಿರೋದೊಂದು ಸೀರೆ ಉಟ್ಕೋತೀನಿ ಸಾಕು. ಓ, ಜಾಗ. ಹಾಗೇನಿಲ್ಲ ಲಕ್ಕಿ ಅವರೇ, ನಾನು ತಗೊಂಡೆ ತಗೋತೀನಿ, ಆದ್ರೆ ಸ್ವಲ್ಪ ಕಡಿಮೆ ರೇಟಿನ ತಗೋತೀನಿ. ನಮ್ಮನೆಯವ್ರಿಗೆಲ್ಲ ತಗೊಂಡೆ, ನಿಮ್ಮನೆಯವ್ರಿಗೆ ತಗೊಳಲ್ವಾ? ಅಯ್ಯಯ್ಯೋ ಬೇಡಪ್ಪ, ನಮ್ಮನೆಯವ್ರಿಗೆಲ್ಲ ಸುಮ್ಮನೆ ಯಾಕೆ? ಒಬ್ರು ಕೊಟ್ಟು ಇನ್ನೊಬ್ರಿಗೆ ಯಾಕೆ ಬಿಡಬೇಕು? ಅವ್ರಿಗೂ ತಗೋ, ಪರವಾಗಿಲ್ಲ. ಹೌದಾ? ಆದ್ರೆ ಅಮ್ಮ ಅತ್ತಿಗೆ ಎಲ್ಲ ಈ ತರ ಕಾಸ್ಟ್ಲಿ ಸೀರೆಗಳು ಉಡಲ್ಲ. ಒಂದು 500 ರೂಪಾಯಿ ಒಳಗಡೆ ಸೀರೆ ನೋಡ್ತೀನಿ ಅವ್ರಿಗೆ. ಇದೆಲ್ಲ ಚೆನ್ನಾಗಿಲ್ಲ, 8,000 ರೂಪಾಯಿ ಅಲ್ಲ 10,000 ರೂಪಾಯಿ ಸೀರೆ ಆದ್ರೂ ಪರವಾಗಿಲ್ಲ. ಬಾರ್ಡರ್ ಪಳ ಪಳ ಅಂತ ಹೊಳಿತಾ ಇರ್ಬೇಕು, ಅಂತ ಸೀರೆ ತರಿಸಿ ಅತ್ತಿಗೆ. ಅದು ಅದು ನೋಡಿಯತ್ತೆ, ಇನ್ನೂ ಬಂದಿಲ್ಲ. ನಿನ್ ಸೀರೆ ಅಂಗಡಿನೇ ಕೊಂಡ್ಕೋತಾ ಇದಾರೋ ಏನೋ. ಅವ್ಳು ಬರ್ಲಿ, ಹೇಗೋ ನಿನ್ ಮಾವನ್ನ ಎತ್ ಕಟ್ಟಿದೀನಿ, ಅವ್ರೊಂಚೂರು ಶುರು ಮಾಡ್ಲಿ, ನಾನ್ ರಂಪನೆ ಮಾಡ್ಬಿಡ್ತೀನಿ. ಅವ್ಳು ಯಾಕೆ ಸೀರೆ ಅಂಗಡಿಗೆ ಹೋಗಿದ್ದು ಅಂತ ಅನ್ನಿಸ್ಬೇಕು, ಹಾಗ್ ಮಾಡ್ತೀನಿ. ಅಷ್ಟು ಮಾತ್ರ ಅಲ್ಲ ಅತ್ತೆ, ಅವ್ಳು ತಂದಿರೋ ಸೀರೆನ ನಾಳೆ ಹಬ್ಬಕ್ಕೂ ಉಟ್ಕೋಬಾರ್ದು, ಹಾಗ್ ಮಾಡ್ಬೇಕು. ನೀನ್ ಏನ್ ಯೋಚನೆ ಮಾಡ್ಬೇಡ, ನಾನೆಲ್ಲ ನೋಡ್ಕೋತೀನಿ. ಅತ್ತಿಗೆ ನೀವೇನಿಲ್ಲಿ? ಯಾಕೆ ಗುಂಡಮ್ಮ ಹಂಗೆ ಹೇಳ್ತೀಯ, ನಾವೇನಿಲ್ಲಿಗೆ ಬರಬಾರ್ದಾ? ಛೇ, ನಾನ್ ಹಾಗೆ ಹೇಳಲಿಲ್ಲ ಅತ್ತಿಗೆ, ಹಬ್ಬಕ್ಕೆ ಅಂತ ಸೀರೆ ತಗೋತಿದ್ದೀರಾ? ಹೂ ಕಣೆ ಗುಂಡಮ್ಮ, ನೋಡು ಈ ಸೀರೆ ಹೇಗಿದೆ, ಬರೀ 10,000 ರೂಪಾಯಿ ಕಣೆ. ನೋಡು ಕುಚ್ಚ ಎಲ್ಲ ಇದೆ. ಇಂಥ ದುಬಾರಿ ಸೀರೆಗಳನ್ನ ನೀವು ಉಡೋದಿಲ್ವಲ್ಲ, ನಿಮ್ಮ ಮದುವೆಲ್ಲೂ ಇಷ್ಟು ಕಾಸ್ಟ್ಲಿ ಸೀರೆ ನೀವು ಉಟ್ಟಿರ್ತಿರೋ ಇಲ್ವೋ? ಏನೇ ಹಂಗಂದ್ರೆ, ಆವಾಗೇನೋ ಉಟ್ಕೊಳಕಾಗಿರ್ಲಿಲ್ಲ, ಅದಕ್ಕೆ ಇವಾಗ ತಗೋತಾ ಇದ್ದೀನಿ. ನಿನ್ ಪ್ರಕಾರ ನಾನು ಯಾವಾಗ್ಲೂ ಇಂಥ ಸೀರೆನೇ ಉಟ್ಕೊಂಡಿರ್ಬೇಕಾ? ಏನೋ ಆ ದೇವ್ರು ಕಂಡ್ಬಿಟ್ಟಿದ್ದಾನೆ, ಅದಕ್ಕೆ ತಗೋತಾ ಇದ್ದೀನಪ್ಪ. ಧಾರಾಳವಾಗಿ ತಗೊಳ್ಳಿ ಅತ್ತಿಗೆ. ನೋಡಪ್ಪ, ಈ 10,000 ರೂಪಾಯಿಗಿಂತ ಜಾಸ್ತಿ ಬೆಲೆದಿದ್ರು ತೋರಿಸ್ ಪರವಾಗಿಲ್ಲ, ನಾನ್ ತಗೋತೀನಿ.